ಬೆಳಗ್ಗೆ ಬೆಳಗ್ಗೆ ನಮ್ಮ ಟೆರೇಸಿಂದ ಕಾಣಿಸೋವಂಥ ವ್ಯೂ ಇದು. ಒಂದು ಲೋಟ ಕಾಫಿ ಮಾಡಿಕೊಂಡು ಬಂದು ಬಿಸಿ ಬಿಸಿ ಕಾಫಿ, ಇವಾಗ ತುಂಬ ಚಳಿ ಬೇರೆ ಇದೆ, ಬಿಸಿಲು ಇಲ್ಲ, ಕಾಫಿ ಎಂಜಾಯ್ ಮಾಡ್ಬೋದು ಈ ವ್ಯೂನ ನೋಡಿಕೊಂಡು. ತುಂಬ ಚಳಿ ಇದೆ. ಆ್ಯಕ್ಚುಲಿ ನಾನು ಬಟ್ಟೆ ಹಾಕ್ಲಿಕ್ಕಂತ ಬಂದಿತ್ತು, ಬಟ್ಟೆ ಎಲ್ಲ ಹಾಕಿದ್ದಾಯಿತು, ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಕೆಲಸ ಜಾಸ್ತಿ ಇದೆ, ಸ್ವಲ್ಪ ಏನೋ ನನ್ನ ಥಿಂಗ್ಸನ್ನೆಲ್ಲ, ಪರ್ಸ್ನಲ್ ಥಿಂಗ್ಸ್ ಏನಿದೆ, ಮೇಕಪ್ ಥಿಂಗ್ಸು, ಅದನ್ನೆಲ್ಲ ಇವತ್ತು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅದನ್ನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಮಾಡಬೇಕಾದ್ರೆ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಿಂಚು ಇವಾಗ ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ. ಸೊ ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನಾನು ಮತ್ತೆ ಇನ್ನೊಂದ್ಸಲ ಕಾಫಿ ಮಾಡ್ಕೋತಾ ಇದ್ದೀನಿ. ಆರ್ಗನೈಸ್ ಮಾಡುವಾಗ ಐಲ್ ಶೋ ಯು ಎವ್ರಿಥಿಂಗ್. ಎಲ್ಲಿ ಕುಕ್ಕಿ ಮಾಡೋದು? ಎಲ್ಲಾಯ್ತು ಪಾಪು? ಇಲ್ಲಿದೆ ಇಲ್ಲಿದೆ. ಅದೇ ಮಾಡ್ತಾಳೆ ನೋಡು, ಪದೇ ಪದೇ ಅದೇ ಮಾಡ್ತಾಳೆ ಇವಾಗ. ಪಾಪು ಎಲ್ಲಿ? ಬಾ ಇಲ್ಲಿ ಅಕ್ಕ ಓದ್ಕೊಳ್ಳಿ, ಬಾ ಜಾಣ ಕೆಳಗಡೆ ಇಲ್ಲಿ ಅಕ್ಕ ಓದ್ಕೊಳ್ಳಿ. ಓ ಮೈ ಗಾಡ್, ಎಷ್ಟು ಥಿಂಗ್ಸ್ ಹಾಕಿದಾಳಲ್ಲಿ, ಏನೇನ್ ಇನ್ನೂ ಏನೇನ್ ಇದೆಯಪ್ಪ ನೋಡಪ್ಪ, ಅಲ್ಲಿ ಏನೇನಿದ್ಯಪ್ಪ, ಇನ್ನು ಏನಿದೆ, ಅದಿದ್ಯಾ ಡೈಪರ್ ಇದ್ಯಾ, ಅದಾ ಅದಾ, ಎಲ್ಲ ಈ ಕಡೆ ತಗೊಂಡು ಬಾ, ತಗೊಂಡ್ ಬಾ ಈ ಕಡೆ ಬಾ, ಈ ಕಡೆ ಬಾ. ಇಲ್ವಾ? ಇಲ್ಲ ಹೆಂಗ್ ಮಾಡೋದು, ಹೆಂಗೆ ಇಲ್ಲ ಮಾಡೋದು ತೋರ್ಸು, ಇಲ್ಲ ಮಾಡೋದು ಹೆಂಗೆ? ಪಪ್ಪ ಮಾತ್, ಹಾ ಮಾತ್ ಕೇಳ್ತಾ ಇಲ್ಲ ಯಾಕೆ ನೀನು? ಅನ್ಲಿಲ್ವಾ? ಎಲ್ಲ ಸಾಮಾನುಗಳು ಹಿಂಗೆ ಹರಡ್ಕೊಂಡಿದೆ, ಇದನ್ನ ನಾನಿವಾಗ ನೀಟಾಗಿ ಆರ್ಗನೈಸ್ ಮಾಡಬೇಕು. ನನ್ನ ಹತ್ರ ಕೆಲವೊಂದು ಆರ್ಗನೈಸರ್ಸ್ ಇದೆ, ಈ ಥರ ಬಾಕ್ಸಸ್ ಇದೆ. ನಾನು ಇದನ್ನ ಮುಂಚೆ ಬಿಗ್ ಬಜಾರಿಂದ ಬೈ ಮಾಡಿದ್ದು. ಸೊ ಇದ್ರಲ್ಲಿ ನಾನೆಲ್ಲ ಇವಾಗ ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ. ಮಿಂಚು ಥಿಂಗ್ಸ್ ಎಲ್ಲ ನಾನಿಲ್ಲಿ ಸಪ್ರೇಟ್ ಆಗಿ ಇಡ್ತಾ ಇದ್ದೀನಿ, ಸಪ್ರೇಟ್ ಬಾಕ್ಸಲ್ಲಿ. ಅವಳು ಪೌಡರು, ಲೋಷನ್ನು, ಕ್ರೀಮು, ಹಾಗೆ ಮಸಾಜ್ ಆಯಿಲು,
ಎವ್ರಿಥಿಂಗ್ ನಾನು ಸಪ್ರೇಟ್ ಆಗಿಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಈಸಿಯಾಗಿ ಆಕ್ಸೆಸ್ ಆಗಬೇಕು. ಈಸಿಯಾಗಿ ಸಿಕ್ಕರೆ ನನಗೂ ತುಂಬ ಈಸಿ ಆಗತ್ತೆ. ನೆಕ್ಸ್ಟ್ ಬಾಕ್ಸಲ್ಲಿ ನಾನು ನೇಲ್ ಪಾಲಿಶ್ಗಳನ್ನ ಹಾಕ್ತಾ ಇದ್ದೀನಿ. ನೇಲ್ ಪಾಲಿಶ್ ಇನ್ನೊಂದಷ್ಟಿದೆ, ಬಟ್ ಅದು ನನಗೆ ಇವಾಗ ರೈಟ್ ನಾವು ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರೆ ನಾನು ಇದೇ ಬಾಕ್ಸಲ್ಲಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಎಷ್ಟು ನೇಲ್ ಪಾಲಿಶ್ ಇದೆ ಅದನ್ನು ನಾನು ಜೋಡಿಸ್ತಾ ಇದ್ದೀನಿ. ಎಷ್ಟು ಹುಡುಕಿದ್ರೆ ಅಷ್ಟು ಥಿಂಗ್ಸ್ ಸಿಗ್ತಾನೆ ಇದೆ. ಸೊ ಎಲ್ಲ ಕಡೆಯಿಂದ ತಗೊಂಡು ಬಂದು ಬಂದು ಕರೆಕ್ಟಾಗಿ ನಾನು ಪ್ರಾಪರಾಗಿ ಜೋಡಿಸ್ತಾ ಇದ್ದೀನಿ. ಇಯರಿಂಗ್ಸು ಮತ್ತು ನೆಕ್ ಚೇನು ಆ ಥರದ್ದೆಲ್ಲ ನಾನು ಈ ಪೌಚಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಮೆಡಿಸಿನ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಬೇಡದೇ ಇರೋ ಮೆಡಿಸಿನ್ಸ್ ಎಲ್ಲ ತೆಗೆದು ಬೇಕಾಗಿರೋದನ್ನೆಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ಸೊ ಫೈನಲಾಗಿ ಎಲ್ಲಾನು ಜೋಡಿಸಿ ಆದಮೇಲೆ ಇದಿಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕೆಳಗಡೆ ನಾನೇನು ಇಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಮಿಂಚು ಬಂದರೆ ಅದನ್ನೆಲ್ಲ ತೆಗೆದು ಕಿತ್ತು ಹಾಕೋ ಚಾನ್ಸಸ್ ಜಾಸ್ತಿ. ನಾನು ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಮಿಂಚು ಮಾಡಿರೋ ಮೆಸ್ಸಪ್ ಇದು ಎಲ್ಲಾನು ಅದು ಓಪನ್ ಮಾಡಿ ಕಪ್ಸ್ ಎಲ್ಲ ಕೆಳಗಡೆ ಬಿಸಾಕಿ ಟಿಶ್ಯೂ ಎಲ್ಲ ಬಿಸಾಕಿ ಕಂಪ್ಲೀಟ್ ಮೆಸ್ಸಪ್ ಮಾಡಿದಾಳೆ. ನೆಕ್ಸ್ಟ್ ನಾನಿಲ್ಲಿ ತಾನು ಸ್ಟಡಿ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ಎಲ್ಲ ಬುಕ್ಸ್ ತುಂಬ ಮೆಸ್ಸಪ್ ಆಗಿದೆ. ಅವಳಿಗೆ ಟೈಮ್ ಇರಲ್ಲ, ಬೆಳಗ್ಗೆ ಬೇಗ ಹೊರಡಬೇಕಿರುತ್ತೆ, 8 ಗಂಟೆ ಅಷ್ಟರಲ್ಲಿ ಕಾಲೇಜಿಗೆ ಹೋಗಬೇಕು. ಸೊ ಆವಾಗ ಹೋಗೋವಾಗ ಬುಕ್ಸ್ ಎಲ್ಲ ಹಾಗೆ ತೆಗೆದಿಟ್ಬಿಟ್ಟು ಹೋಗ್ತಾಳೆ. ಸೊ ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಹಾಗೆ ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ, ಹಾಗೆ ಬೆಲ್ ಬಟನ್ನ ಕೂಡ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.